ಪೆನ್ಡ್ರೈವ್ ಹಿಂದೆ ಡಿಕೆಶಿ ಕೈವಾಡ ಆರೋಪ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ದರ್ಶನಾಪುರ ಕಿಡಿಕಾರಿದ್ದಾರೆ. ಡಿಕೆ ಮಾತು ಕೇಳಿ ಪ್ರಜ್ವಲ್ ವಿಡಿಯೋ ಮಾಡಿದ್ರ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ದರ್ಶನಾಪುರ ಕಿಡಿಕಾರಿರುವಂಥದ್ದು ಸಂಸದ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾನೆ. ಈಗ ಬೇರೆಯವರ ಮೇಲೆ ತನ್ನ ತಪ್ಪನ್ನ ಹೊರಿಸ್ತಿದ್ದಾನೆ. ನೇಹಾ ಹಂತಕನನ್ನ ಎನ್ಕೌಂಟರ್ ಮಾಡಬೇಕು ಅಂತ ಅಂದ್ರು, ಪ್ರಜ್ವಲ್ನ ಯಾಕೆ ಎನ್ಕೌಂಟರ್ ಮಾಡಿ ಅಂತ ಇಲ್ಲ. ಸಾಮಾನ್ಯರಿಗೆ ಒಂದು ನ್ಯಾಯ, ದೊಡ್ಡವರಿಗೆ ಒಂದು ನ್ಯಾಯನ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಸಚಿವ ಶರಣ ಬಸಪ್ಪ ದರ್ಶನಾಪುರ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ. ನೇಹಾ ಹಂತಕನನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಾರೆ, ಆದ್ರೆ ಪ್ರಜ್ವಲ್ನ ಯಾಕೆ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸಾಮಾನ್ಯರಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯ. ಸಚಿವ ಶರಣ ಬಸಪ್ಪ ದರ್ಶನಾಪುರ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಪೆನ್ಡ್ರೈವ್ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನುವಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಡಿಕೆ ಶಿವಕುಮಾರ್ ಮಾತು ಕೇಳಿಸಿಂದ ತಾ ಸೆಕ್ಸ್ ಮಾಡ್ತಕ್ಕಂತ ವಿಡಿಯೋ ಆನ್ ಮಾಡ್ಯಾನ. ಇದು ಡಿಕೆ ಶಿವಕುಮಾರ್ ಮಾತು ಕೇಳಿಸಿಂದ ಪ್ರಜ್ವಲ್ ರೇವಣ್ಣ, ನೀ ಏನ್ರಿ ಪ್ರಜ್ವಲ್ ರೇವಣ್ಣ ಅವ್ರು, ನೀವು ಎಷ್ಟು ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ಕೊಂಡು ಎಷ್ಟು ಮಂದಿ ಹೆಣ್ಮಕ್ಳು ಮಕ್ಕಂತೀರಿ, ವಿಡಿಯೋ ತೆಗಿಯಂತ ಹೇಳೇ ನಾನು. ಡಿ ಕೆ ಶಿವಕುಮಾರ್ ಯಾರು ತೆಗೆದವ್ರು ವಿಡಿಯೋ ಅವನೇ ಮಾಡ್ಕೊಳ ನಾನು, ಹೌದಿಲ್ಲ ಮತ್ತು ಹೊರಗೆ ಹಾಕಿದಾರೆ ಯಾರು? ಏನು ಡಿ ಕೆ ಶಿವಕುಮಾರ್ ಎಲ್ಲಾರ ಬತ್ತೆ ಓಡಾಡೋತ್ತಿಗೆ ಏನು ಫೋಟೋ ತೆಗೆದಾರ ಅವ್ರದ್ದು? ಅವರೇ ಎಲ್ಲ ಮಾಡ್ಯಾರ, ಈಗ ಬೇರೆಯವ್ರ ಮ್ಯಾಗೆ ಹಾಕ್ತಾರ. ಈಗ ಇಷ್ಟು ವಿಡಿಯೋ ಮಾಡ್ಯಾನ ಆದ್ರೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಿರ್ಬೇಕು? ಎಲ್ಲಾರ ಈಗ ಬಿ ಜೆ ಪಿ ಜೆ ಡಿ ಎಸ್ ಅವರು ಒಂದು ನೇಹಾ ಕೇಸಿಗೆ ಏನು ಹೇಳಿದ್ರು, ಎನ್ಕೌಂಟರ್ ಮಾಡ್ಬೇಕ್ರಿ ಅಂದ್ರೆ. ಈಗ ಪ್ರಜ್ವಲ್ಗೆ ಯಾಕೆ ಎನ್ಕೌಂಟರ್ ಮಾಡಂತ ಹೇಳವಲ್ರು, ಯಾಕೆ ಹೇಳವಲ್ರು? ಎಲ್ಲೋಯ್ತು ಸಾಮಾನ್ಯ ಮನುಷ್ಯರಿಗೆ ಒಂದು ನ್ಯಾಯ, ದೊಡ್ಡವ್ರಿಗೆ ಒಂದು ನ್ಯಾಯನ? ಯಾಕೆ ಬಾಯಿ ಮುಚ್ಕೊಂಡು ಸುಮ್ಕೊಂತಾರೆ ಬಿ ಜೆ ಪಿದವ್ರು?